ಈ ಜಗತ್ತು ವಿಶಾಲವಾದಂತ ವಿಸ್ಮಯಗಳ ಆಗರ ಅಂತ ಹೇಳ್ತೀವಿ ಈ ಜಗತ್ತಿನಲ್ಲಿ ಒಂದು ಸಣ್ಣ ಇರುವೆಯಿಂದ ಹಿಡ್ಕೊಂಡು 80 ಕೋಟಿ ಜೀವರಾಶಿಗಳು ಭೂಮಿ ಮೇಲೆ ಇವೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು ಈ ಮೀನು ಈ ಸಸ್ಯ ಈ ಕಲ್ಲು ಈ ಮಣ್ಣು ಈ ಬೆಳಕು ಈ ಜಗತ್ತಿನಲ್ಲಿ ಕೇಳತಕ್ಕಂತ ಶಬ್ದ ಇವೆಲ್ಲನೂ ಕೂಡ ವಿಜ್ಞಾನದಲ್ಲಿ ಬರ್ತಕ್ಕಂತ ಪ್ರಮುಖವಾದಂತ ಸಂಗತಿಗಳೇ ಈ ಎಲ್ಲ ಸಂಗತಿಗಳು ಮಾನವನ ಜೀವನದ ಮೇಲೆ ನೇರವಾಗಿ ಪ್ರಭಾವ ಬೀರ್ತಾ ಇದ್ದವೆ ಹರಿವೆಲ್ಲ ಸಂಗತಿಗಳು ವಿಜ್ಞಾನದ ಒಂದು ಭಾಗವೇ ಹಾಗರೆ ಇಂತ ಎಲ್ಲ ಅದ್ಭುತವಾದಂತ ವಿಷಯಗಳ ಒಂದು ಮಾಹಿತಿಯನ್ನ ವಿಜ್ಞಾನದಲ್ಲಿ ನಾವು ಕಲಿತಾ ಇದೀವಿ ಅಂದ್ರೆ ಹರಂತ ವಿಜ್ಞಾನವನ್ನ ಕಬ್ಬಿಣದ ಕಡಲೆ ಅಂತ ಅನ್ಕೊಂಡೋರೆ ತುಂಬಾ ಜನ ಆದರೆ ತಮ್ಮ ಹೇಳ್ತಾ ಇದೀನಿ ಇದು ಕಬ್ಬಿಣದ ಕಡಲೆ ಅಲ್ಲ ಇದು ಸುಳಿದಿಟ್ಟ ಬಾಳೆಹಣ್ಣಿನಂತೆ ಇಂತ ಒಂದು ವಿಜ್ಞಾನದಲ್ಲಿ ಬರ್ತಕ್ಕಂತ ಪರಿಕಲ್ಪನೆಗಳು ತಮಗೆ ಅರ್ಥವಾಗ್ತಾ ಇಲ್ವಾ ಕೆಮಿಕಲ್ ರಿಯಾಕ್ಷನ್ಸ್ ಕಾರಣ ನೆನಪಿಟ್ಕೊಳ್ಳೋದು ಕಷ್ಟ ಆಗ್ತಾ ಇದೆನಾ ಹಾಗೆ ಈ ವಿಜ್ಞಾನವನ್ನ ಹೇಗೆ ಈಜಿ ಟ್ರಿಕ್ ನಿಂದ ಕಲಿಸ್ಕೊಡಬೇಕು ಅಂತ ನಾವು ಅತ್ಯಂತ ಸರಳವಾದ ರೀತಿಯಲ್ಲಿ ತಮ್ಮ ಮುಂದೆ ಕ್ಲಾಸಿಕ್ ಆನ್ಲೈನ್ ಕ್ಲಾಸ್ ನಲ್ಲಿ ಬರ್ತಾ ಇದೀವಿ ತಾವೆಲ್ಲರೂ ಕೂಡ ಆ ಕ್ಲಾಸಿಕ್ ಆನ್ಲೈನ್ ಕ್ಲಾಸ್ ಗೆ ರೆಡಿ ಆಗಿ ಅಂತ ಹೇಳ್ತಾ ಇದೀನಿ ನಾನು ಡಾಕ್ಟರ್ ಗಿರಿಜಾ ರೇಮಟ್